ಹಾಯ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನನಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ನಿಮಗೆ ಟಿಪ್ಸ್ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಯಾವ ಥರ ಪಬ್ಜಿಯಲ್ಲಿ ಚಿಕನ್ ಡಿನ್ನರ್ ಮಾಡಬೇಕು ಆ್ಯಂಡ್ ಯಾವ ಥರ ಹೈಡ್ ಆಗಿ ಕೂತ್ಕೋಬೇಕು, ಯಾವ ಥರ ನಾವು ಎನಿಮೀಸ್ನ ಕಿಲ್ ಮಾಡಬೇಕು ಹೈಡ್ ಆಗಿ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ. ಫಸ್ಟ್ ಟ್ರಿಕ್ಸು, ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಇದ್ರ ಮೇಲೆ ಕರೆಕ್ಟಾಗಿ ಕೂತ್ಕೋಬೇಕಾಗುತ್ತೆ, ಕರೆಕ್ಟಾಗಿ ಜಂಪ್ ಮಾಡ್ಕೋಬೇಕು. ಆ ಥರ ನಾನು ನಿಂತ್ಕೊಂಡಿರ್ತೀನಿ, ಅದೇ ಥರನೇ ಜಂಪಾಗಿ ಜಂಪಾಗಿ ಮುಂದೆ ಬನ್ನಿ. ಹಾಗೆ ಮುಂದೆ ಬಂದು ಇಲ್ಲಿ ಸ್ಮಾಲ್ದಾಗಿ ಒಂದು ಈ ಥರ ಇದೆಲ್ಲ ಇದ್ರ ಮೇಲೆ ಹತ್ಬಿಡಿ. ಹಿಂಗೆ ಮಲ್ಕೊಂಡಿದ್ರೆ ನಮಗೆ ಅವ್ರಿಗೆ ಎನಿಮೀಸ್ಗೆ ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗಲ್ಲ. ಸೊ ಎನಿಮೀಸ್ ಆ ಕಡೆ ಈ ಕಡೆ ನೋಡುವಾಗ ನಾವು ಇಲ್ಲಿಂದ ಈಸಿಯಾಗಿ ಫೈರ್ ಮಾಡ್ಬೋದು, ಈಸಿಯಾಗಿ ಅವ್ರನ್ನ ಕಿಲ್ ಮಾಡ್ಬೋದು. ನಮ್ಗೆ ಇದೊಂಥರ ತುಂಬ ಅಡ್ವಾಂಟೇಜು. ಸೊ ಇದನ್ನ ಕರೆಕ್ಟಾಗಿ ನೋಡಿಕೊಂಡು ರಿಪೀಟ್ ಆಗಿ ನೋಡಿಕೊಂಡು ಇನ್ನೊಂದು ಟೈಮ್ ನೋಡ್ಕೊಳ್ಳಿ, ಕರೆಕ್ಟಾಗಿ ಜಂಪ್ ಮಾಡಿ ಆರಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬಂದು ನೋಡಿ, ಇಲ್ಲಿ ನೀವು ಎನಿಮೀಸು ಒಂದೊಂದು ಟೈಮ್ ಕೆಳಗಡೆ ಇರ್ತಾರೆ, ನಮಗೆ ಹುಡುಗಿ ಯಾವ ಕಡೆಯಿಂದ ಹೊಡಿತಾ ಇದ್ದಾರೆ ಅಂತಲೇ ಗೊತ್ತಾಗಲ್ಲ. ಸೊ ನಾವು ಆ ಟೈಮಲ್ಲಿ ಇಲ್ಲಿ ಬಂದು ಕರೆಕ್ಟಾಗಿ ನಿಂತ್ಕೊಂಡಿದ್ದೀನಿ ನೋಡಿ. ಇದೇ ಸ್ಟೆಪ್ಪಲ್ಲಿ ನಿಂತ್ಕೊಂಡು ಜಂಪ್ ಮಾಡಿ, ಜಂಪ್ ಮಾಡಿ ಇದ್ರ ಮೇಲ್ಗಡೆ ಹತ್ಕೊಂಡು ನೋಡಿ, ನಮ್ಗೆ ಎರಡು ಸೈಡ್ ಲೆಫ್ಟು ರೈಟ್ ಎರಡು ಸೈಡ್ ಇದ್ದವ್ರನ್ನೂ ನಾವು ಕಿಲ್ ಮಾಡ್ಬೋದು. ಅವ್ರಿಗೆ ನಾವು ಎಲ್ಲಿದ್ದೀವಿ, ಮೇಲ್ಗಡೆ ಇದ್ದೀವ, ಇಲ್ಲಿಂದ ಹೊಡಿತಾ ಇದ್ದಾರೆ ಅಂತಲೇ ಗೊತ್ತಾಗಲ್ಲ. ಸೊ ಜಾಸ್ತಿ ಆಲ್ಮೋಸ್ಟ್ ಎಲ್ಲ ನೋಡೋದು ಕೆಳಗಡೆನೇ. ಸೊ ಇಲ್ಲಿ ಇಲ್ಲಿ ಕೂತ್ಕೊಂಡು ಎದುರುಗಡೆ ಇರೋರನ್ನೆಲ್ಲ ಕಿಲ್ ಮಾಡ್ಬೋದು, ಎದುರುಗಡೆ ಇರೋರನ್ನೆಲ್ಲ ಹೊಡಿಬೋದು. ಸೊ ಕಿಲ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಮೇಲ್ಗಡೆಯಿಂದ ಬರ್ತಾರೋರು ನೋಡಿ, ಅವ್ರನ್ನೂ ಕೂಡ ಹೊಡಿಬೋದು ನಾವು. ಅವ್ರಿಗೆ ನಾವು ಎಲ್ಲಿಂದ ಹೊಡಿತಿದ್ದೀವಿ ಅಂತ ಗೊತ್ತಾಗಲ್ಲ, ಅವ್ರ ಕೆಳಗಡೆ ನಾವು ಆಲ್ಮೋಸ್ಟ್ ನೋಡೋದು ಜಾಸ್ತಿ ಇರುತ್ತೆ. ಸೊ ಇದು ಈಸಿ, ಚೆನ್ನಾಗಿದೆ ಟ್ರಿಕ್ಸ್, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟ್ರಿಕ್ಸ್ ಬಂದ್ಬಿಟ್ಟು ಇವಾಗ ನೋಡಿ, ನೆಕ್ಸ್ಟ್ ಟ್ರಿಕ್ಸು ನೀವು ಈಸಿ. ಆ್ಯಕ್ಚುಲಿ ಎಲ್ಲರೂ ಕ್ಯಾಂಪ್ ಮಾಡಿರ್ತಾರೆ ಎನಿಮೀಸು ಮೇಲ್ಗಡೆ, ಮನೆ ಮೇಲ್ಗಡೆ. ಸೊ ನಾವು ಈ ಥರ ಈಸಿಯಾಗಿ ಇದ್ರ ಮೇಲೆ ಹತ್ಕೋಬೇಕಾಗತ್ತೆ, ಎರಡು ಬಾಕ್ಸ್ ಇರುತ್ತೆ. ಸೊ ಜಂಪ್ ಮಾಡಿ ಒಬ್ಬರು ಟೀಮ್ಮೇಟ್ನ ಆ ಕಡೆ ಎದುರುಗಡೆ ನಿಲ್ಲಿಸ್ಕೊಂಡು ನಾವು ಜಂಪ್ ಮಾಡಬೇಕು. ಸೊ ಅವ್ರು ಕ್ಯಾಂಪ್ ಮಾಡಿದರೆ ಗೊತ್ತಾಗುತ್ತೆ. ಒಂದು ಎನಿಮೀಸ್ ಏನು ಮಾಡ್ತಾರೆ ಅಂದರೆ, ಒಂದು ಟೀಮ್ಮೇಟ್ಸ್ ಇದ್ದಾಗ, ಟೀಮ್ಮೇಟ್ಸ್ 4 ಜನ ಇದ್ದಾಗ ಅವ್ರು ಫುಟ್ ಸ್ಟೆಪ್ ಒಬ್ಬರದೇ ಕೊಡ್ತಾರೆ ಎನಿಮೀಸ್ ಬಂದು ಹೊಡಿಲಿ ಅಂತ. ಬಟ್ ಅವ್ರ ಮೇಲುಗಡೆ 4 ಜನ ಮಲ್ಕೊಂಡಿರ್ತಾರೆ, 3 ಜನ ಮಲ್ಕೊಂಡಿರ್ತಾರೆ. ಸೊ ಅಂಥ ಟೈಮಲ್ಲಿ ನಾವು ಈ ಥರ ನೋಡಿಕೊಂಡು ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಹೋಗ್ಬೋದು. ಆ್ಯಂಡ್ ಅದೇ ಸೇಮ್ ಬಿಲ್ಡಿಂಗಲ್ಲೇ, ಸೇಮ್ ಮನೆಯಲ್ಲೇ ನಾವು ಡೋರ್ ಹತ್ರನೂ ಕೂತ್ಕೊಂಡು ಈ ಥರ ಮಾಡ್ಬೋದು. ಇನ್ನೊಂದು ಡೋರ್ ಹತ್ರ ಅಪೋಸಿಟಲ್ಲಿ ನಮ್ಮ ಟೀಮ್ಮೇಟ್ಸನ್ನು ನಿಲ್ಲಿಸ್ಕೊಂಡು ನಾವು ಈ ಡೋರ್ನ ಜಂಪ್ ಮಾಡಬೇಕು. ಒಂದು ಟೈಮ್ ಮಾಡಿದರೆ ಆಗಲ್ಲ, ಒಂದು 2-3 ಸಲ ಟ್ರೈ ಮಾಡಿದರೆ ಜಂಪಾಗಿ ಮೇಲುಗಡೆ ನೋಡ್ಲಿಕ್ಕೆ ಆಗುತ್ತೆ. ಸೊ ಅವ್ರು ಏನೋ ಸ್ಟೆಪ್ ಹತ್ರ ಬಂದು ನಿಂತ್ಕೊಂಡಿದ್ರೆ, ಒಬ್ಬರು ಸ್ಟೆಪ್ ಹತ್ರ ಬಂದು ನಿಂತ್ಕೊಂಡು ಹೈಡ್ ಆಗಿರ್ತಾರೆ. ಸೊ ಅಂಥ ಟೈಮಲ್ಲಿ ನಾವು ಸ್ಟೆಪ್ ಹತ್ರ ನಿಂತ್ಕೊಂಡಿದ್ದವ್ರನ್ನೂ ಕೂಡ ಈ ಥರ ಮಾಡಿಕೊಂಡು ನೋಡ್ಬೋದು ಅವ್ರು ಎಲ್ಲಿದ್ದಾರೆ ಅಂತ. ಸೊ ಈಸಿಯಾಗಿ ಅವ್ರನ್ನ ಕಿಲ್ ಮಾಡ್ಬೋದು, ಇಲ್ಲ ಗ್ರ್ಯಾನೇಡ್ ಹಾಕಿ ಅವ್ರನ್ನ ಕಿಲ್ ಮಾಡ್ಬೋದು. ಸೊ ಇದು ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ.